ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗೆಲ್ಲರೂ ಸಹ ನೀವು ಈ ಒಂದು ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದ್ದೀರಾ, ಅದೇ ರೀತಿಯಾಗಿ ಈ ಒಂದು ಮಾಸ ಭವಿಷ್ಯ ಕೂಡ ಪರೀಕ್ಷಿಸ್ತಾ ಬರ್ತಾ ಇದ್ದೀರಾ, ಖಂಡಿತ ತುಂಬಾ ಸಂತೋಷ ವೀಕ್ಷಕರೇ. ಹಾಗಾಗಿ ಈ ಒಂದು ಬರುತ್ತಿರುವಂತಹ ಮಾಸ ಭವಿಷ್ಯ ಏಪ್ರಿಲ್ ಮಾಸ ಯಾವ ರೀತಿಯಾಗಿದೆ, ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಒಂದಾಗಿರುವಂತಹ ಈ ಒಂದು ಧನುರಾಶಿ ಯಾವ ರೀತಿಯಾಗಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಸಾಮಾನ್ಯವಾಗಿದೆ, ಹಾಗೆ ಜೀವನದ ಕೆಲವು ಅಂಶಗಳಿಂದ ಅವರಿಗೆ ಯಶಸ್ಸನ್ನು ಕೂಡ ತರುವಂತಹದ್ದಾಗಿದೆ. ಆದರೆ ಇತರರು ನಿಮಗೆ ತೊಂದರೆಗಳನ್ನು ಕೂಡ ಉಂಟು ಮಾಡಬಹುದು. ಸ್ವಲ್ಪ ಜಾಗರೂಕರಾಗಿರಿ ವೀಕ್ಷಕರೇ, ಯಾಕಂದ್ರೆ ಇದರಲ್ಲೆಲ್ಲ ಹಿತಶತ್ರುಗಳು ಅಂತ ಬರ್ತಾರೆ. ಹಾಗಾಗಿ ಇವರ ಒಂದು ಕೆಲಸ ಕೈವಾಡ ಕೂಡ ಇರ್ತದೆ ಅಂತ ಹೇಳ್ಬೋದು. ಆದಷ್ಟು ಜಾಗರೂಕತೆಯಾಗಿರಿ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದ ಹೊಸ ಬಾಗಿಲುಗಳು ಕೂಡ ನಿಮಗಾಗಿ ತೆರೆದುಕೊಳ್ಳುತ್ತದೆ. ಇನ್ನು ಸರ್ಕಾರಿ ನೌಕರರ ಕೆಲಸದ ಸಾಮರ್ಥ್ಯವು ಕೂಡ ಸುಧಾರಿಸುತ್ತದೆ. ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ನೀವು ಗುರುತಿಸಲ್ಪಡುತ್ತೀರಿ ಖಂಡಿತ. ಇದರಿಂದ ಹಿರಿಯರು ಕೂಡ ಪ್ರಭಾವಿತರಾಗ್ತಾರೆ ನಿಮ್ಮ ಮೇಲೆ. ಹಾಗೆಯೇ ನಿಮಗೆ ಪ್ರಮೋಷನ್ ಕೂಡ ಶೀಘ್ರದಲ್ಲಿಯೇ ದೊರಕುವಂತಹ ಸಂಭವ ಕೂಡ ಇದೆ ವೀಕ್ಷಕರೇ, ತುಂಬಾ ಒಳ್ಳೆಯದು. ಇನ್ನು ಶಿಕ್ಷಣ ಅನ್ನುವುದಾದರೆ ವಿದ್ಯಾರ್ಥಿಗಳಿಗೆ, ಮಾಧ್ಯಮಿಕ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ತುಂಬಾ ಅನುಕೂಲಕರವಾಗಿದೆ. ಹಾಗೆ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅವರು ಅಂಕಗಳನ್ನು ಕೂಡ ಗಳಿಸುತ್ತಾರೆ. ಇನ್ನು ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಮಾಸ ಉತ್ತಮವಾಗಿದೆ. ಹಾಗೆ ಹಿರಿಯರ ಸಲಹೆಯಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಅಂತ ತೋರ್ತಾ ಇದೆ. ಹಾಗೇನೆ ಈ ನಾವು ಎಲ್ಲರೂ ಸಹಾಯ ಮಾಡಬೇಕು, ಈ ಒಂದು ಹಿರಿಯರಿಗೆ ಆದಷ್ಟು ಗೌರವಿಸಬೇಕು, ಹಾಗೆ ಅವರ ಮಾತು ಕೇಳಬೇಕು ಎನ್ನುವುದನ್ನ ಈ ಒಂದು ರಾಶಿಯಲ್ಲಿ ತೋರ್ಬರ್ತಾ ಇದೆ. ಇನ್ನು ಕುಟುಂಬದ ವ್ಯವಹಾರದಲ್ಲಿ ನೋಡುವುದಾದ್ರೆ, ಈ ಒಂದು ಕುಟುಂಬದ ವ್ಯವಹಾರದಲ್ಲೂ ಸಹ ಒಂದು ವಿಚಾರದಲ್ಲೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿ ಆಗಲಿದೆ ಅವರಿಗೆ ಈ ಒಂದು ರಾಶಿಯವರಿಗೆ ಅಂತ ತೋರ್ತಾ ಇದೆ. ಇನ್ನು ಈ ರಾಶಿಯವರ ಕುಟುಂಬದ ಯಾವುದೇ ಮಹಿಳೆಯ ನಿರ್ಲಕ್ಷ್ಯವನ್ನು ಕೂಡ ಅವರು ಅನುಭವಿಸಬಾರದು ಎಂಬುದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ರಾಶಿಯವರು. ಇನ್ನು ಪ್ರೇಮಿಗಳಿಗೆ ತಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಕೂಡ ಇರುವುದಿಲ್ಲ, ಪ್ರೇಮಿಗಳು ಪರಸ್ಪರ ಒಂದಾಗುತ್ತಾರೆ. ಇನ್ನು ವಿವಾಹಿತರ ಜೀವನ ನೋಡುವುದಾದ್ರೆ, ವಿವಾಹಿತ ದಂಪತಿಗಳಿಗೆ ಆನಂದದಾಯಕವಾಗಿರುತ್ತದೆ. ಹಾಗೆಯೇ ಈ ಒಂದು ಮಾಸವು ಇವರಿಬ್ಬರಲ್ಲಿ ನಂಬಿಕೆಯು ಹೆಚ್ಚಾಗುತ್ತದೆ. ಆದಷ್ಟು ಮಾನಸಿಕ ಉದ್ವೇಗದಿಂದ ದೂರವಾಗಿರಿ ಈ ರಾಶಿಯವರಿಗೆ, ಇದನ್ನ ಸೂಚನೆ ತೋರ್ತಾ ಇದೆ. ಇನ್ನು ಈ ಒಂದು ರಾಶಿಯವರ ಆರೋಗ್ಯ ನೋಡುವುದಾದರೆ, ಯಾವುದರ ಬಗ್ಗೆಯೂ ಅತಿಯಾಗಿ ಆಲೋಚಿಸಬೇಡಿ ಅಂತ ತೋರ್ತಾ ಇದೆ. ಯಾಕಂದ್ರೆ ತುಂಬಾ ಆಲೋಚನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಾವೇ ನಾವು ಆರೋಗ್ಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕಾಗುತ್ತೆ, ಆಕೆ ನಾವೇ ಅದ್ರ ಮೇಲೆ ಕಲ್ಲು ಹಾಕಬೇಕಾಗತ್ತೆ ನಮ್ಮ ಆರೋಗ್ಯದ ಮೇಲೆ. ಹಾಗಾಗಿ ಯಾವುದೇ ವಿಚಾರ ಆಗಲಿ, ಅದು ಎಷ್ಟು ಮಾಡಬೇಕು ಅಷ್ಟು ಮಾಡಿ ಸೈಡ್ಗೆ ಬಿಟ್ಬಿಡ್ಬೇಕು. ತನ್ನ ಪಾಡ್ತಾನ ಅದು ಕೂಡ ಹೋಗ್ತಾ ಇರ್ತದೆ. ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ರೆ ಅದು ನಮಗೆ ಯಾವುದು ಕೂಡ ಲಾಭ ಬರುವುದಿಲ್ಲ, ಆಗೋದಂತೂ ಆಗ್ತಾನೆ ಇರ್ತದೆ ಅಲ್ವಾ. ಹಾಗಾಗಿ ಹೆಚ್ಚು ಆಲೋಚಿಸಬೇಡಿ. ಮತ್ತು ನಿಮ್ಮ ದೈನಂದಿನ ದಿನಚರಿಯಾದಂತಹ ಈ ಒಂದು ವ್ಯಾಯಾಮ, ಯೋಗ ಮತ್ತು ಮೆಡಿಟೇಷನ್ ಇದನ್ನೆಲ್ಲ ಕಂಟಿನ್ಯೂ ಆಗಿ ಮಾಡ್ತಾ ಇರಿ. ಇದರಿಂದ ಏನಾಗುತ್ತೆ, ನೀವು ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳು ಕಾಯಿಲೆಗಳು ಏನಾದರೂ ಆದರೂ ಕೂಡ ಅದನ್ನು ತಕ್ಷಣವೇ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಇನ್ನು ಆರ್ಥಿಕ ಕಾರಣಗಳಿಂದ ಮಾನಸಿಕ ಒತ್ತಡ ಮತ್ತು ಅತಿಯಾದ ಕೆಲಸ ಹೆಚ್ಚು ಕಾಲ ಉಳಿಯುವುದಿಲ್ಲ. ಯಾವುದೇ ಆಗಲಿ ಸ್ಟ್ರೆಸ್ ತಗೋಬಾರ್ದು. ಯಾವುದೇ ಸಮಸ್ಯೆ ಕೂಡ ಅಷ್ಟೇ, ಬಂದು ಸಹ ಅದು ಹೆಚ್ಚು ಸಮಯ ತನಕ ಇರೋದಿಲ್ಲ, ಕೆಲವು ದಿನಗಳ ತನಕ ಮಾತ್ರ ಇರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಈ ಎಂಥದ್ದೇ ಸಮಸ್ಯೆ ಬರಲಿ, ಎಂಥದ್ದೇ ಯಾವುದೇ ರೀತಿಯಾದಂತಹ ಕಷ್ಟ ಕರ್ಪಣಗಳು ಬಂದರೂ ಸಹ ಕೆಲವು ಸಮಯ ಅಂತ ಹೇಳ್ತಾರೆ, ಕೆಲವು ದಿನಗಳು ಅಂತ ಹೇಳ್ತಾರೆ ಅಷ್ಟೇ, ವಿನಃ ವರ್ಷಾನುಗಟ್ಲೆ ಅಂತ ಯಾವುದೂ ಹೇಳೋದಿಲ್ಲ. ಯಾವುದೇ ಸಮಸ್ಯೆ ಇರಲಿ, ಅಂತಹ ಸಮಸ್ಯೆಗೆ ನಾನು ಪರಿಹಾರನ ಕೂಡ ನಾನು ಸೂಚಿಸ್ತಾ ಬರ್ತಾ ಇದ್ದೇನೆ. ಹಾಗಾಗಿ ಈ ಒಂದು ರಾಶಿಗಳಿಗೆ ಪರಿಹಾರ ಅಂತಂದ್ರೆ, ಅವರು ಈ ಒಂದು ವಿಷ್ಣುವಿನ ಆರಾಧನೆ ಮಾಡಬೇಕು. ಈ ಒಂದು ಧನುರಾಶಿಯವರಿಗೆ ಯಾವುದಾದ್ರೂ ಸಮಸ್ಯೆ ಕಾಣ್ ಬಂದ್ರೆ, ಅವರಿಗೆ ತಮ್ಮ ಜೀವನದಲ್ಲಿ ಅವರು ವಿಷ್ಣುವಿನ ಆರಾಧನೆ ಮಾಡಿದ್ರೆ ಖಂಡಿತ ಅವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.